ಅಯೋಧ್ಯೆಯಲ್ಲಿ ಇವತ್ತು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಆ ಸಲುವಾಗಿ ಬೆಂಗಳೂರು ನಗರದ ಇನ್ನು ವಿವಿಧ ರಾಮರ ದೇವಸ್ಥಾನಗಳಲ್ಲಿ ಒಂದು ವಿಶೇಷ ಪೂಜಾ ಕಾರ್ಯಗಳು ಮತ್ತೆ ಅಲಂಕಾರಗಳನ್ನು ಮಾಡಿ ಇವತ್ತು ಇಡೀ ದಿನ ಒಂದು ಭಕ್ತರಿಗೆ ಒಂದು ದರ್ಶನಕ್ಕೆ ವ್ಯವಸ್ಥೆಯನ್ನು ಸಹ ಮಾಡಿಕೊಡ್ತಾ ಇರುವಂತದ್ದು. ನಾವೀಗ ರಾಜಾಜಿನಗರದ ಶ್ರೀರಾಮ ಮಂದಿರದಲ್ಲಿ ಇದ್ದೀವಿ. ಇಲ್ಲಿ ನೋಡಬಹುದು ಈಗ ಬೆಳಗ್ಗೆಯಿಂದಲೂ ಸಹ ಒಂದು ವಿಶೇಷ ಪೂಜಾ ಕಾರ್ಯಗಳನ್ನ ಇಲ್ಲಿ ಆಯೋಜನೆ ಮಾಡಿ ಒಂದು ಭಕ್ತರಿಗೆ ಒಂದು ದೇವರ ದರ್ಶನಕ್ಕೆ ಒಂದು ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದಾರೆ. ಏನು ಬೆಳಗಿನ ಜಾವ ಸುಮಾರು 3 ಗಂಟೆ ಸುಮಾರಿಗೆ ಶ್ರೀರಾಮ ದೇವರಿಗೆ ಒಂದು ಏನು ವಿಶೇಷ ಅಲಂಕಾರಗಳನ್ನು ಮಾಡಿ ಒಂದು ವಿಶೇಷ ಪೂಜಾ ಏನು ಹೂವುಗಳಿಂದ ಅಲಂಕಾರವನ್ನು ಮಾಡಿ ಒಂದು ಪೂಜೆಗಳನ್ನು ನೆರವೇರಿಸಿರೋದನ್ನ ನಾವು ನೋಡ್ತಾ ಇದ್ದೀವಿ. ಮತ್ತೆ ಈಗಾಗಲೇ ಬೆಳಗ್ಗೆ 6 ಗಂಟೆಗೆ ಮಹಾಮಂಗಳಾರತಿಯನ್ನು ಮಾಡಲಾಗಿದೆ. ನಂತರ ಈಗ 6 ಗಂಟೆ ನಂತರ ಭಕ್ತಾದಿಗಳಿಗೆ ಒಂದು ದರ್ಶನಕ್ಕೆ ಒಂದು ವ್ಯವಸ್ಥೆಯನ್ನು ಸಹ ಈಗಾಗಲೇ ಆಡಳಿತ ಮಂಡಳಿಯವರು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥದ್ದು. ಅದೇ ರೀತಿಯಾಗಿ ಇಡೀ ದಿನ ಇಲ್ಲಿ ದೇವಾಲಯದಲ್ಲಿ ಒಂದು ಭಜನೆ ಮತ್ತು ರಾಮಕೀರ್ತನೆಗಳಿಗೆ ಒಂದು ಅವಕಾಶ ಮಾಡಿಕೊಡೋ ಸಲುವಾಗಿ ಒಂದು ಪ್ರತ್ಯೇಕ ಒಂದು ವ್ಯವಸ್ಥೆಯನ್ನು ಸಹ ಮಾಡಿಕೊಟ್ಟಿದ್ದಾರೆ. ಮತ್ತೆ ಈಗಾಗಲೇ ಇಲ್ಲಿನ ಒಂದು ವ್ಯವಸ್ಥೆಗಳು ಮತ್ತು ಸಿದ್ಧತೆಗಳ ಬಗ್ಗೆ ಏನು ಇಲ್ಲಿನ ಅರ್ಚಕರು ಸಹ ನಮ್ಮ ಜೊತೆ ಇದ್ದರೆ ಅವ್ರನ್ನೂ ಮಾತಾಡಿಸ್ಬೋದು, ಏನೆಲ್ಲ ವ್ಯವಸ್ಥೆ ಇದೆ ಮತ್ತು ಏನೆಲ್ಲ ಪೂಜೆಗಳನ್ನು ಮಾಡಿದ್ದಾರೆ ಅಂತೇಳಿ. ಸರ್, ಇವತ್ತು ಏನು ಅಯೋಧ್ಯೆಯಲ್ಲಿ ಶ್ರೀರಾಮ ಮೂರ್ತಿಯ ಒಂದು ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ, ಮತ್ತು ಬೆಂಗಳೂರಿನಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಏನೆಲ್ಲ ವ್ಯವಸ್ಥೆಗಳಾಗಿದೆ ಅಂತ? ಇಂದು ಬೆಳಗ್ಗೆ ಮಹಾಭಿಷೇಕ ಆಗಿ ಅಲಂಕಾರ ಮಾಡಿ ಭವ್ಯವಾಗಿ ಅಲಂಕಾರ ಮಾಡಿದೆ ನಮ್ಮ ರಾಮನಿಗೆ. 9 ಗಂಟೆ 6 ಗಂಟೆಯಿಂದನೇ ಸಾರ್ವಜನಿಕರಿಗೆ ದರ್ಶನ ಮಾಡೋಕ್ಕೆ ಅನುವು ಮಾಡಿಕೊಂಡಿದ್ದೀವಿ. ಆಮೇಲೆ ಎಲ್ಲರಿಗೂ ಅವರ ಕುಟುಂಬದ ಪರವಾಗಿ ಅವರ ಇದಕ್ಕೆ ಅರ್ಚನೆ ಮಾಡೋ ಇದಕ್ಕೆ ಎಲ್ಲ ಇದು ಮಾಡಿದ್ವಿ. 9 ಗಂಟೆಯಿಂದ ಸತತವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದ ಭಜನೆ ಇರ್ಬೋದು, ಉಪನ್ಯಾಸ ಇರ್ಬೋದು, ಇಲ್ಲ ಸಂಜೆ 9 ಗಂಟೆ ರಾತ್ರಿ 9 ಗಂಟೆವರೆಗೂ ನಡೀತಾರೆ. ನಿರಂತರವಾಗಿ ಪ್ರಸಾದಗಳನ್ನು ಹಂಚಲಾಗುತ್ತಿದೆ ಎಂದು ಕಂಟಿನ್ಯೂಸ್ ಆಗಿ. ಎಷ್ಟು ಸಂಖ್ಯೆಯಲ್ಲಿ ಭಕ್ತರು ಇವತ್ತು ಆಗಮಿಸಬಹುದು? ಒಂದು 8,000 ರಿಂದ 10,000 ಜನದವರೆಗೂ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಈ ನನಗೆ ಈ ದಿನಕ್ಕೆ 60 ವರ್ಷದಿಂದ ಕಾಯ್ತಾ ಇದ್ದೆ, ಈ ದಿನ ಬಂದಿದೆ. ಬಹಳ ಖುಷಿ ಆಗ್ತಾ ಇದೆ, ಎಲ್ಲರಿಗೂ ಭಾರತ ದೇಶವೇ ಕೊಂಡಾಡ್ತಾ ಇದೆ. ಇದು ಇಲ್ಲಿನ ಅರ್ಚಕರು ಹೇಳ್ತಾ ಇರೋದು, ಸುಮಾರು 60 ವರ್ಷಗಳಿಂದ ಈ ಒಂದು ದಿನಕ್ಕೋಸ್ಕರ ಕಾಯ್ತಾ ಇದ್ವಿ, ಆದ್ರೆ ಇವತ್ತು ಅದು ನೆರವೇರ್ತಾ ಇದೆ ಅಂತೇಳಿ ಒಂದು ತುಂಬಾ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಅದೇ ರೀತಿಯಾಗಿ ನೋಡಬಹುದು ಭಕ್ತರು ಸಹ ಈಗಾಗಲೇ ಬೆಳಗ್ಗೆಯಿಂದಲೂ ಸಹ ಒಂದು ದೇವಸ್ಥಾನಕ್ಕೆ ಆಗಮಿಸಿ ಒಂದು ರಾಮರ ಒಂದು ದರ್ಶನವನ್ನು ಪಡ್ಕೊಳ್ತಾ ಇರೋದು. ಯಾಕಂದ್ರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಒಂದು ಪ್ರಾಣ ಪ್ರತಿಷ್ಠಾಪನೆ ಆಗ್ತಿರುವಂತದ್ದು, ಈ ಒಂದು ಮಹತ್ವದ ದಿನ ದೇವರ ದರ್ಶನವನ್ನು ಪಡ್ಕೊಳ್ಬೇಕು, ಇಲ್ಲಿಗೆ ಆಗಮಿಸಿ ಒಂದು ಏನು ಪ್ರಸಾದ ತೀರ್ಥ ಪ್ರಸಾದವನ್ನು ಪಡ್ಕೊಳ್ಬೇಕು ಅಂತೇಳಿ ಸಾಕಷ್ಟು ಜನ ಇವತ್ತು ದೇವಸ್ಥಾನಗಳಿಗೆ ಬೆಳಗ್ಗೆಯಿಂದಲೂ ಸಹ ಭೇಟಿ ಕೊಟ್ಟು ಒಂದು ದೇವರ ದರ್ಶನವನ್ನು ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಒಂದು ಸಲುವಾಗಿ ಇವತ್ತು ರಾಜಾಜಿನಗರದ ಈ ಒಂದು ದೇವಸ್ಥಾನದಲ್ಲಿ ಬೇಕಾದಂತಹ ಎಲ್ಲಾ ತಯಾರಿಗಳನ್ನ ಈಗಾಗಲೇ ಅರ್ಚಕರು ಮತ್ತೆ ಆಡಳಿತ ಮಂಡಳಿಯವರು ಮಾಡಿಕೊಂಡು ಒಂದು ಭಕ್ತರಿಗೆ ಒಂದು ದೇವರ ದರ್ಶನವನ್ನ ಕೊಡ್ತಾ ಇರೋದು. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಮುನಿರಾಜು, News 18 ಬೆಂಗಳೂರು. ಕನ್ನಡಿಗರೆಲ್ಲರಿಗೂ ರಾಮೋದಯ ಶುಭೋದಯವನ್ನು ಹಾರಿಸ್ತಾ, ಇವತ್ತು ನಮ್ಮೆಲ್ಲರ ಜೀವನದಲ್ಲಿ ಒಂದು ಅತ್ಯುತ್ತಮವಾದ ದಿನ ಅಂತಲೇ ಅಂದ್ಕೊಂಡಿದ್ದೀನಿ. ಇವತ್ತು ಅಯೋಧ್ಯೆಯಲ್ಲಿ ರಾಮ ಮತ್ತೆ ತನ್ನ ಊರಿಗೆ ವಾಪಸ್ ಬಂದು ತನ್ನ ಅರಮನೆಯಲ್ಲಿ ನೆಲೆಸ್ತಾ ಇದ್ದಾನೆ, ಅವನಿಗೆ ಪ್ರಾಣವನ್ನು ನೀಡೋ ಕಾರ್ಯಕ್ರಮ ಆಗ್ತಾ ಇದೆ. ಎಲ್ಲರಿಗೂ, ಎಲ್ಲ ಭಾರತೀಯನಿಗೂ ಇದು ಒಂದು ಹೆಮ್ಮೆ ಕೊಡುವಂಥ ವಿಷಯನೇ ಆಗಿದೆ. ಅದರ ಜೊತೆಗೆ ಎಷ್ಟೋ ಜನಕ್ಕೆ ಅಯೋಧ್ಯೆಗೆ ಹೋಗೋಕ್ಕಾಗೋದಿಲ್ಲ, ವಯಸ್ಸು ಇರ್ಬೋದು ಅಥವಾ ಅಲ್ಲಿ ವ್ಯವಸ್ಥೆ ಸರಿ ಇಲ್ಲದೆ ಇರ್ಬೋದು, ಅಂಥವರಿಗೆಲ್ಲ ನಮ್ಮ ರಾಮ ಮಂದಿರಕ್ಕೆ ಬಂದು ಅಯೋಧ್ಯೆಯ ರಾಮನನ್ನು ನಮ್ಮ ರಾಮದೇವರಲ್ಲಿ ಕಾಣಲಿ ಅಂತಂದ್ಬಿಟ್ಟು ಇಡೀ ದೇವಸ್ಥಾನ ಅದ್ಭುತವಾಗಿ ಸಜ್ಜು ಮಾಡಿದ್ದೀವಿ. ಬೆಳಗ್ಗೆ 3 ಗಂಟೆಗೆ ಮಹಾ ಅಭಿಷೇಕ ಆಯಿತು ರಾಮದೇವರಿಗೆ, ಹಾಗೂ ಭವ್ಯವಾದ ಅಲಂಕಾರದಲ್ಲಿ ನೆಲೆಸಿರುವುದನ್ನು ನೀವು ನೋಡ್ತಾ ಇದ್ದೀರಾ. ಎಷ್ಟೇ ಕಣ್ಣಿದ್ರೂ ಸಾಲದು ಅಂತ ಅನ್ಸುತ್ತೆ ಈ ಥರ ಅಲಂಕಾರ ಮಾಡಿರೋದು. 6 ಗಂಟೆ ಅಂತ ದೇವ ಭಕ್ತಾದಿಗಳಿಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ನಮಗೆ ಒಂದು 10,000 ಜನ ಭಕ್ತಾದಿಗಳು ಇವತ್ತು ಬರೋ ನಿರೀಕ್ಷೆ ಇದೆ. ಬಂದ ಎಲ್ಲ ಭಕ್ತಾದಿಗಳಿಗೂ ತೀರ್ಥ ಪ್ರಸಾದ ಹಾಗೂ ಅಯೋಧ್ಯೆಯ ಅಕ್ಷತೆಯನ್ನು ಹಂಚುವ ವಿತರಣಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಪ್ಲಸ್ 9:30 ಸರಿಯಾಗಿ ರಾಮತಾರಕ ಹೋಮವನ್ನು ಆಯೋಜಿಸಿದ್ವಿ. 12:30 ಪ್ರಾಣ ಪ್ರತಿಷ್ಠಾಪನೆ ಆಗೋ ಸಮಯಕ್ಕೆ ಸರಿಯಾಗಿ ಇಲ್ಲಿ ಇದನ್ನು ಪೂರ್ಣಾಹುತಿ ಆಗುತ್ತೆ. ಅಯೋಧ್ಯೆಯಲ್ಲಿ ಶ್ರೀರಾಮನನ್ನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದು ಬಹು ದಿನಗಳ ಕನಸಾಗಿತ್ತು, ಅದು ಇವತ್ತು ನೆರವೇರ್ತಾ ಇದೆ. ಈ ಸಂದರ್ಭದಲ್ಲಿ ಏನು
ನಿಜವಾಗ್ಲೂ ನಿಮಗೆ ತಿಳಿದಿರೋ ಬಗ್ಗೆ ಕಳೆದ 500 ವರ್ಷದಿಂದ ಆಗಿರುವಂತಹ ಹೋರಾಟ ಒಂದಲ್ಲ ಎರಡಲ್ಲ, ಎಷ್ಟೋ ದಿಗ್ಗಜರು ಮಹಾರಾಜರೆಲ್ಲ ಪ್ರಯತ್ನ ಪಟ್ಟರು ಅಲ್ಲಿ ನಮ್ಮ ದೇವಸ್ಥಾನವನ್ನು ನಿರ್ಮಾಣ ಮಾಡಕ್ ಆಗಿರಲಿಲ್ಲ. ಇವಾಗ ಆ ಸುಸಂದರ್ಭ ನಮ್ಮೆಲ್ಲ ಜೀವಮಾನದಲ್ಲೂ ಒದಗಿ ಬಂದಿದೆ. ಇದು ಒಂದು ಬಹಳ ಖುಷಿ ಪಡುವಂತ ವಿಷಯ. ಎಷ್ಟೋ ಜನಕ್ಕೆ ಆಗಿರಲೇ ಇಲ್ಲ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆದ ಮೋದಿ ಅವರ ಕಾಲಮಾನದಲ್ಲಿ ಕಾಲಘಟ್ಟದಲ್ಲಿ ಆಗ್ತಾ ಇದೆ. ಆಗ್ತಾ ಇರೋ ವೇಳೆಯಲ್ಲಿ ನಾವು ನೀವು ಎಲ್ಲ ಇದ್ದೀರಾ, ಇದು ಸುದಿನಾನೇ ನಮಗೆ ಆಲ್ರೆಡಿ ಸ್ವರ್ಗ ದೊರಕಿದೆ ಅಂತಾನೆ ಅನ್ಕೊಂಡಿದ್ದೀನಿ. ಅತಿ ಖುಷಿ ಕೊಡುವಂತ ವಿಷಯ. ಇದೇ ರೀತಿ ಮಥುರಾದಲ್ಲಿ ಶ್ರೀಕೃಷ್ಣನು ತನ್ನ ಮನೆಗೆ ವಾಪಸ್ ಬಂದರೆ ಇದು ನನಗೆ ಆಗುವಷ್ಟು ಹೆಮ್ಮೆ ಬೇರೆ ಯಾರಿಗೂ ಆಗೋದಿಲ್ಲ. ಎಲ್ಲರಿಗೂ ಇದು ಒಳ್ಳೆಯ ದಿನ, ಕನಸು ಕಂಡಿರೋ ಒಂದು ನನಸಾಗ್ತಾ ಇದೆ ಅನ್ನೋ ಹೆಮ್ಮೆ ನನಗೆ ಇದೆ, ಖುಷಿನೂ ಇದೆ. ಎಷ್ಟು ಜನ ಭಕ್ತರು ಬರ್ತಾರೆ ಮತ್ತೆ ಏನು ವ್ಯವಸ್ಥೆಗಳಿದೆ? ಇವತ್ತು 10,000 ಜನ ಬರುವಂತ ನಿರೀಕ್ಷೆ ಇದೆ, ಭಕ್ತಾದಿಗಳು ಬರುವಂತ ನಿರೀಕ್ಷೆ ಇದೆ. ಬಂದ ಪ್ರತಿಯೊಬ್ಬ ಭಕ್ತಾದಿಗೂ ಒಳ್ಳೆ ದರ್ಶನ ಮಾಡಿಸ್ತೀವಿ, ತೀರ್ಥ ವ್ಯವಸ್ಥೆ ಮಾಡಿದೀವಿ, ನಿರಂತರ ಪ್ರಸಾದ ವಿತರಣಾ ಕಾರ್ಯಕ್ರಮ ಇದೆ. ಎಷ್ಟೋ ಜನ ಭಕ್ತಾದಿಗಳು ತನು ಮನ ಧನವನ್ನು ಕೊಟ್ಟು ಪ್ರಸಾದಕ್ಕೆ ನಾನು ಭಾಗಿಯಾಗ್ತೀನಿ, ತೀರ್ಥ ಪ್ರಸಾದಕ್ಕೆ ನಾನು ಜೊತೆಯಲ್ಲಿರ್ತೀನಿ ಅಂತ ಅನ್ನ ಸಹಾಯ ಧನ ಸಹಾಯ ಎಲ್ಲ ಮಾಡಿದ್ದಾರೆ. ಇದರಿಂದ ಅಷ್ಟು ಜನಕ್ಕೆ ತೀರ್ಥ ಪ್ರಸಾದವನ್ನು ಒದಗಿಸ್ತೀವಿ. ಮತ್ತೆ ಕಲ್ಚರಲ್ ಎಕ್ಸ್ಟ್ರಾ ವ್ಯಾಗ್ಯಾನ್ಸ್ 8 ಗಂಟೆಗೆ ಮಂಗಳ ವಾದ್ಯದೊಂದಿಗೆ ಕಾರ್ಯಕ್ರಮ ಶುರುವಾದ್ರೆ 10 ಗಂಟೆ ತನಕ ಇರುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.